ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ಪೇತ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೋ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಸರ್ ಪ್ರೈಸ್ ಮನಿಯನ್ನ ಗವರ್ಮೆಂಟ್ ಇಂದ ಯಾವಾಗ ಕೊಡ್ತಾರೆ ಅಂತ ಹೇಳಿ. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ನೀವೇನಾದ್ರು ಕೂಡ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ರೆ, ಪಾಲಿಟೆಕ್ನಿಕ್ ಪಾಸ್ ಆಗಿದ್ರೆ, ಜೊತೆಗೆ ಡಿಗ್ರಿ ಪಾಸ್ ಆಗಿದ್ರೆ, ಜೊತೆಗೆ ಪಿ ಜಿ ಏನಾದ್ರು ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರೆ, ಪ್ರೈಸ್ ಮನಿ ನಿಮ್ಗೆ ಸಿಗ್ತಾ ಇದೆ. ಹಾಗಾದ್ರೆ ಎಷ್ಟೆಷ್ಟು ಪ್ರೈಸ್ ಮನಿ ಸಿಗುತ್ತೆ, ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವ್ದು, ನಂತರ ವಿದ್ಯಾರ್ಥಿಗಳು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಏನಪ್ಪಾ ಅಂತಂದ್ರೆ ಸರ್ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರಾ ತಿಳಿಸ್ಕೊಡಿ ಸರ್. ಹಾಗಾದ್ರೆ ವಿದ್ಯಾರ್ಥಿ ನಿಲಯಗಳ ಒಂದು ಪ್ರವೇಶಕ್ಕೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು, ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವ್ದು, ಯಾರ್ಯಾರು ವಿದ್ಯಾರ್ಥಿಗಳ ಪ್ರವೇಶಾತಿ ನಿಲಯಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಜೊತೆಗೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ರೀತಿಯಾದಂತಹ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಗಳನ್ನ ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇರ್ತಾನೆ. ಸೊ ಮೊದಲಿಗೆ ಪ್ರೈಸ್ ಮನಿ ಇದೆ ಇರುವಂತದ್ದು. ಸೊ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡುವಂತಹ ಒಂದು ಪ್ರೈಸ್ ಮನಿ ಆಗಿರುವಂತದ್ದು. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೈಸ್ ಮನಿಯನ್ನ ಕೊಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರುವಂತವ್ರಿಗೆ 20,000 ರೂಪಾಯಿ ಪ್ರೈಸ್ ಮನಿಯನ್ನ ಕೊಡ್ತಾ ಇರುವಂತದ್ದು. ಹಾಗಾದ್ರೆ ಬರೀ ಪಾಸ್ ಆಗಿರೋರಿಗೆ ಕೊಡ್ತಾರಾ? ಇಲ್ಲ, ನೀವು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ರೆ ಮಾತ್ರ ನಿಮ್ಗೆ ಪ್ರೈಸ್ ಮನಿಯನ್ನ ಕೊಡ್ತಾರೆ. ಜೊತೆಗೆ ಪಾಲಿಟೆಕ್ನಿಕ್, ನೀವೇನಾದ್ರು ಕೂಡ ಪಾಲಿಟೆಕ್ನಿಕ್ ಏನಾದ್ರು ಕೂಡ ಪಾಸ್ ಆಗಿದ್ರೆ ನಿಮ್ಗೆ 20,000 ರೂಪಾಯಿ ಪ್ರೈಸ್ ಮನಿಯನ್ನ ಕೊಡ್ತಾರೆ. ನಂತರ ಡಿಪ್ಲೊಮಾ ಪಾಸ್ ಆಗಿದ್ರೆ ನಿಮ್ಗೆ 20,000 ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ. ಡಿಗ್ರಿ ಪಾಸ್ ಆಗಿದ್ರೆ 25,000 ಪ್ರೈಸ್ ಮನಿ ಸಿಗುತ್ತೆ. ಎಂ ಎ, ಎಂ ಎಸ್ ಸಿ ಜೊತೆಗೆ ಪಿ ಜಿ ಮಾಡಿದ್ರೆ 30,000 ರೂಪಾಯಿಗಳು ನಿಮ್ಗೆ ಪ್ರೈಸ್ ಮನಿ ಸಿಗುತ್ತೆ. ಅದೇ ರೀತಿಯಾಗಿ ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಸಿನ್ಸ್ ಇನ್ನು ಮುಂತಾದಂತಹ ಪಿ ಜಿಗೆ ಸಂಬಂಧಪಟ್ಟಂತಹ ಕೋರ್ಸ್ ಗಳನ್ನ ನೀವು ಮಾಡ್ಕೊಂಡಿದ್ರೆ ನಿಮ್ಗೆ 35,000 ರೂಪಾಯಿಗಳು ಬಹುಮಾನ ಅಂದ್ರೆ ಪ್ರೈಸ್ ಮನಿಯಾಗಿ ಸಿಗುತ್ತೆ. ಹಾಗಾದ್ರೆ ಈ ಒಂದು ಅರ್ಜಿಯನ್ನ ಯಾರೇ ಸಲ್ಲಿಸಬಹುದು ಪ್ರೈಸ್ ಮನಿಗೆ ಅಂದ್ರೆ, ಓನ್ಲಿ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಈ ಒಂದು ಪ್ರೈಸ್ ಮನಿ ಸಿಗ್ತಾ ಇರುವಂತದ್ದು. ಇನ್ನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂತಿಮ ದಿನಾಂಕ ಯಾವಾಗ್ಲಪ್ಪ ಅಂತಂದ್ರೆ 31/12/2023. ಸೊ ಅರ್ಜಿಯನ್ನ ಸಲ್ಲಿಸುವಂತದ್ದು ಕೊನೆಯ ದಿನಾಂಕ ಆಗಿರುವಂತದ್ದು. ಇದರ ಆನ್ಲೈನ್ ಲಿಂಕ್ ಅನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತಹ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀವು ಹೋಗಿ ಭೇಟಿ ಕೊಟ್ಟು ನೋಡಬಹುದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಅರ್ಜಿಯನ್ನ ಆಹ್ವಾನ ಮಾಡಿರುವಂತದ್ದು. ಹಾಗಾದ್ರೆ ಏನೇನು ವಿಚಾರ ನೋಡ್ತಾ ಹೋಗೋಣ. 2023-24 ಸಾಲಿನಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಾತಿಯನ್ನ ಕಲ್ಪಿಸಲು ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಅರ್ಜಿಯನ್ನ ಸಲ್ಲಿಸಲು ಪ್ರಾರಂಭದ ದಿನಾಂಕ 13/09/2023. ಅರ್ಜಿಯನ್ನ ಪ್ರಾರಂಭ, ಅರ್ಜಿಯನ್ನ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ. ಇನ್ನು ಕೊನೆಯ ದಿನಾಂಕ ಯಾವ್ದಪ್ಪ ಅಂತಂದ್ರೆ 11/10/2023. ಇನ್ನು ಯಾವ ವರ್ಗದ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನೋಡೋದಾದ್ರೆ, ಎಸ್ ಸಿ ಎಸ್ ಟಿ ಪ್ರವರ್ಗ 1, 2A, 2B, 3A, 3B ಹಾಗೆ ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಬೇಕಾದ ಅರ್ಹತೆಗಳು ಏನಪ್ಪ ಅಂತಂದ್ರೆ, ಪ್ರವರ್ಗ 1 SC/ST ವಾರ್ಷಿಕ ಆದಾಯ 250,000 ಮೀರಿರಬಾರದು, 2A, 2B, 3A, 3B ಜೊತೆಗೆ ಹಿಂದುಳಿದ ವರ್ಗಗಳಿಗೆ 1,00,000 ಮೀರಿರಬಾರದು. ಅರ್ಜಿಯನ್ನ ಸಲ್ಲಿಸುವಂತಹ ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಸೊ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಗೆ ನೀವು ಭೇಟಿಯನ್ನ ಕೊಟ್ಟು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳು ಕೂಡ ಮಾಡಿದ್ರೆ ಶೇರ್ ಮಾಡಿ. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ ಬಿ ಎಜು ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.